ತುಂಬಾ ಉಪಯೋಗ ಆಗಿದೆ ಅನ್ನೋದ್ ಬಗ್ಗೆ ನಮ್ಗೆ ಫೀಡ್ಬ್ಯಾಕು ಬಂದಿದೆ. ಈ ವರ್ಷ ನಾವು ವಿಶೇಷವಾಗಿ ಪ್ರತಿಯೊಂದು ಪಂಚಾಯತ್ ಅಲ್ಲಿ ಎರಡೆರಡು ಪ್ರತಿಯೊಂದು ತಾಲೂಕಲ್ಲಿ ಎರಡು ತಗೊಳ್ಬೇಕು ಅಂತ ಆಲ್ರೆಡಿ ಹಣ ಕೂಡ ಮೀಸಲಿಟ್ಟಿದೀವಿ. ಉದ್ಯೋಗ ಖಾತ್ರಿ ಮುಖಾಂತರ ಕನ್ವರ್ಜೆನ್ಸ್ ಅದೊಂದು 5 ಲಕ್ಷ ಅಂದ್ರೆ ಉದ್ಯೋಗ ಖಾತ್ರಿಯಿಂದ 3 ಲಕ್ಷ, ದತ್ತಿಂದ 1 ಲಕ್ಷ, ಪಿಪಿ ಮತ್ತು ಜಿಪಿ ಫಂಡ್ಸ್ ಮುಖಾಂತರ ಕನ್ವರ್ಜ್ ಮಾಡಿ ಮಾಡಬೇಕಂತ. ಈಗ ಅವ್ರ ಅರ್ಜಿ ಏನ್ ಕೊಟ್ಟಿದ್ದಾರೋ ಖಂಡಿತ ಅದನ್ನು ಸ್ಪಾಟ್ ವಿಸಿಟ್ ಮಾಡಿ ಒಂದು ರಿಪೋರ್ಟ್ ತಗೊಂಡು ಮಳೆ ನಿಂತಿದ ತಕ್ಷಣ ಫಿಸಿಬಿಲಿಟಿ ನೋಡಿಕೊಂಡು ನಾವು ಮಾಡಿಸ್ತೀವಿ. ಇನ್ನೊಂದು ಏನಂದ್ರೆ ಈ ಹಲಕ್ಕಿ ಒಕ್ಕಲು ಏನಿದೆ ಅದು ಬುಡಕಟ್ಟು ಜನಕ್ಕೆ ಸೇರ್ಬೇಕಾಗಿರೋದು ಅದು ಸೇರಿಲ್ಲ. ಆದ್ರೆ ಇವರ ಆರ್ಥಿಕ ಪರಿಸ್ಥಿತಿ ತುಂಬಾ ಏನಿದೆ ಕೀಳ್ಮಟ್ಟದಲ್ಲಿ, ಜೊತೆಗೆ ಇವರು ವಾಸಿಸುವಂತಹ ಭಾಗಗಳಲ್ಲಿ ಮೂಲಭೂತ ಸೌಕರ್ಯಕ್ಕೆ ತೊಂದರೆ. ನಾವು ಮುಸ್ಕೊಪ್ಪ ಅನ್ನೋ ಒಂದು ಭಾಗಕ್ಕೆ ಹೋದ್ರೆ ಒಂದು ಮನೆಯಲ್ಲೂ ಕುಂಟ ಒಂದು ಭಾಗದಲ್ಲೂ ಕೂಡ ಇದಿಲ್ಲ, ಶೌಚಾಲಯ ಇಲ್ಲ, ನೀರನ್ನು ಇವತ್ತಿಗೂ ಹೆಣ್ಮಕ್ಳು ಎಷ್ಟೋ ದೂರದಿಂದ ಇವತ್ತು ಮಳೆಗಾಲದಲ್ಲೂ ಸಾಧಿಸುವಂತ ಕೆಲಸ ಆಗ್ತದೆ. ಪಂಚಾಯತ್ ಹೋಗಿ ಕೇಳಿದ್ರೆ ಅದು ಬಯಲು ಶೌಚ ಮುಕ್ತ ಗ್ರಾಮ ಅಂತ ಘೋಷಿಸಿ ಆಗಿದೆ ಅಂತ ನಾವು ಅಲ್ಲಿ ವಿಸಿಟ್ ಮಾಡಿದ್ರೆ ಒಂದೂ ಕೂಡ ಟಾಯ್ಲೆಟ್ಸ್ ಇಲ್ಲ. ಇಂಥ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಿದ್ದಾರೆ ಕೆಲವು ಭಾಗದಲ್ಲಿ. ಸೊ ತಾವೊಂದು ಅದಕ್ಕೆ ಯಾವ್ದಾದ್ರು ಪರಿಹಾರ ಕೊಡಿಸ್ಬೇಕಂದ್ರೆ ನಿಮ್ಗೆ ವಿಸಿಟ್ ಮಾಡಿಸಿ ಮಾಡಿ. ಖಂಡಿತ ನಾನು ವಿಸಿಟ್ ಮಾಡ್ತೀನಿ. ಆಕ್ಚುಲಿ ನಾನು ಪ್ರವಾಹ ಬಂದಿರುವಾಗ ಬಂದಿದೆ, ಬೆಳಗ್ಗೆ ಮತ್ತು ಶಿರೂರು ಎಲ್ಲ ಆವಾಗಲೂ ಭೇಟಿ ಮಾಡಿದ್ದೆ. ಈಗ ತಾವೇನು ನಮ್ಮಲ್ಲಿ ಯೋಜನೆಯಲ್ಲಿ ಅವಕಾಶ ಇದೆ, ಬಟ್ ಅವಕಾಶದಲ್ಲಿ ಇವರು ಸೇರಿಸ್ಲಿಕ್ಕೆ, ಯಾಕಂದ್ರೆ ಕೆಲವು ಟೈಮ್ ಏನಾಗಿದೆ ಅವರು ಆಲ್ರೆಡಿ ತಗೊಂಡಿದ್ದಾರೆ, ಬಟ್ ಪ್ರವಾಹದಿಂದ ಆಣೆ ಆಗಿದ್ದು ಬರೀ ಬೇರೆ ಬೇರೆ ಕಾರಣಗಳಿಗೆ ಆಣೆ ಆಗಿದ್ರೆ ಇನ್ನೊಂದ್ಸಾರಿ ಅವ್ರು ಬೆನಿಫಿಷಿಯರಿ ಆಗಿ ತಗೊಳ್ಳಕ್ಕೆ ನಮ್ಗೆ ಆತರ ಏನು ಕಾರಣಗಳಿದೆ. ಯಾಕಂದ್ರೆ ಈ ವರ್ಷ ಕೂಡ ನಮ್ಗೆ ವೈಯಕ್ತಿಕ ಶೌಚಾಲಯ ಮಾಡುವುದಕ್ಕೆ 1500 ಗುರಿ ಕೊಟ್ಟಿದ್ದಾರೆ, ಅದನ್ನು ಮಾಡಿಸ್ತಾ ಇದೀವಿ. ಸುಮಾರು 700-800 ಈಗಾಗಲೇ ಕಟ್ಟಿ ಮುಗಿಸಿದಿ. ಸೊ ಈಗ ಏನಾದ್ರೂ ಬೇಡಿಕೆ ಇದ್ರೆ ಖಂಡಿತ ನಾನು ಪಂಚಾಯತಿಯಿಂದ ತಗೊಳ್ತೀನಿ. ದಯವಿಟ್ಟು ನಿಮ್ಮಲ್ಲಿ ಆತರ ಬೇಡಿಕೆ ಇದ್ರೆ ನಮ್ಗೆ ತರಿಸ್ಕೊಡಿ, ವೈಯಕ್ತಿಕ ಶೌಚಾಲಯ ಮಾಡ್ಲಿಕ್ಕೆ ಇನ್ನು ಕೂಡ ನಮ್ಗೆ ಅವಕಾಶ ಇದೆ. ಮೂರು ಯಾಕಂದ್ರೆ ನಮ್ಮ ಇಡೀ ಜಿಲ್ಲೆಯಲ್ಲಿ ಸುಮಾರು 1500 ನಮ್ಗೆ ಬೇಡಿಕೆ ಬಂತು, ಅಷ್ಟು ತಗೊಂಡು ಕಟ್ತಾ ಇದೀವಿ. ಈಗ ಮುಂದಿನ ದಿನದಲ್ಲಿ ನಮ್ಗೆ ಬೇಡಿಕೆ ಬೇಕು ಅಂದ್ರೆ ನಾವು ಮಾಡಿಸ್ಕೊಡ್ತೀವಿ. ಸ್ವಚ್ಛ ಭಾರತ ಅಡಿಯಲ್ಲಿ ಕುಡಿಯುವ ನೀರಿಗೂ ಜಲಜೀವನ್ ಮಿಷನ್ ಕಾಮಗಾರಿಯಲ್ಲಿ ಯೋಜನೆಯಲ್ಲಿ ನಾವೀಗ ಕಾಮಗಾರಿಯಲ್ಲಿ ಅನುಷ್ಠಾನ ಮಾಡ್ತಾ ಇದೀವಿ. ನಮ್ಮೆಲ್ಲರಿಗೂ ಪ್ರಗತಿ ವರದಿಯನ್ನು ಈಗಾಗಲೇ ಸಲ್ಲಿಸಿದೀವಿ. ಎಲ್ಲಿ ಅವರಿಗೆ ಕುಡಿಯೋ ನೀರಿಗೆ ಈಗ ತಕ್ಷಣ ಏನಾದ್ರೂ ಆಗಬೇಕಂದ್ರೆ ಅದನ್ನ ಮಾಡಿಸ್ತೀವಿ. ಇಲ್ಲ ಶಾಶ್ವತ ಪರಿಹಾರ ಅಂದ್ರೆ ಆ ಪಂಚಾಯತ್ ಅಲ್ಲಿ ಏನು ನೀರಿನ ಕಾಮಗಾರಿ ನಡೀತಾ ಇದೆ ಅಥವಾ ಯಾವ ಯೋಜನೆಯಲ್ಲಿ ತಗೊಂಡಿದ್ದಾರೆ ಅಂತ ನಾನು ಚೆಕ್ ಮಾಡ್ತೀನಿ. ಇಲ್ಲ ಇಲ್ಲ ಅವ್ರು ಖಂಡಿತ ಒಂದು 2 ಕಿಲೋಮೀಟರ್ ಹೋಗಿ ಅವ್ರು ತರಿಸಬೇಕು ಅಂತ ಪರಿಸ್ಥಿತಿ ಇದ್ರೆ ನಾನು ಬಗೆಹರಿಸ್ತೀನಿ. ಈಗ ಈ ಸಂಬಂಧ ಸರ್ಕಾರ ಮಟ್ಟದಲ್ಲಿ ತೀರ್ಮಾನಗಳು ಆಗ್ಬೇಕಾಗಿತ್ತು. ಇವೆಲ್ಲ ಸರ್ಕಾರ ಮಟ್ಟದಲ್ಲಿ ಅವರಿಗೆ ನಾವು ಕಳಿಸ್ತೀವಿ, ಅವರು ತೀರ್ಮಾನವನ್ನು ಕೈಗೊಳ್ತಾರೆ. ತಮ್ಮ ಬೇಡಿಕೆ ಇಲ್ಲ, ನಾನು ಕಳಿಸ್ತೀವಿ, ಇದನ್ನು ಕಳಿಸ್ತೀವಿ ಸರ್ಕಾರ ಮಟ್ಟಕ್ಕೆ. ನಾವು ಕೇಳ್ಕೊಂಡು ನಮ್ಮ ಕೋರಿಕೆಯನ್ನು ನಾವು ನೀವು ಯಾವಾಗ ಸಹಾಯ ಇಲ್ಲ, ಜೀವಂತವಾಗಿ ಇರ್ತದೆ. ಯಾಕೆ ಮಾತಾಡದೆ ಮಾತು ಮನೆ ಬಾರಿಗೆ ವಲಯದಲ್ಲಿ ಅದು ಹಂಗೆ ನಿಂತಿದೆ. ಆದ್ರೆ ಇವತ್ತು ಮತ್ತೊಮ್ಮೆ ಆ ಕೂಗು ಎದ್ದಿದೆ. ಸುಕ್ರಜಿ ತುಳಸಜ್ಜಿ ಪದ್ಮಶ್ರೀ ಪುರಸ್ಕೃತರಾಗಿರುವಂತಹ ಸುಕ್ರಜಿ ತುಳಸಜ್ಜಿ ಅವರ ನೇತೃತ್ವದಲ್ಲಿ ಮತ್ತೊಮ್ಮೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಹತ್ರ ಮನವಿ ಸಲ್ಲಿಸಿದ್ದಾರೆ. ಆ ಮನವಿಗೆ ಈ ಮನವಿ ಅತ್ಯಂತ ಪ್ರಾಮಾಣಿಕವಾಗಿರುವಂತಹ ಮತ್ತೆ ಇನ್ನೂ ಕೂಡ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂತಹ ಹಾಲಕ್ಕೆ ಒಕ್ಕಲನ್ನ ಎಷ್ಟಿಗೆ ಸೇರಿಸಿ ಅನ್ನೋದು ಮನವಿಗೆ ಮಾಡಿದ್ದಾರೆ. ಸೊ ಈ ಮನವಿಗೆ ಏನು ಈಗ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಒಂದು ವಿಚಾರ ಒಂದೇ ಜಿಲ್ಲೆಯಲ್ಲಿ ಇಬ್ಬರು ಪದ್ಮಶ್ರೀ ಪುರಸ್ಕಾರವನ್ನು ನೀಡುವಂತಹ ಒಂದು ಹೆಮ್ಮೆಯನ್ನು ನಮಗೆ ತಂದುಕೊಟ್ಟಿರುವಂತಹ ಹಾಲಿ ಪ್ರತಿನಿಧಿಗಳಾಗಿ ಆ ಜಿಲ್ಲೆಗೆ ಸಮಾಜದ ಹಾಲಿ ಒಕ್ಕಲಿಗಳನ್ನು ಟ್ರೈನ್ ಹೋರಾಟಕ್ಕೆ ಹೆಸರಿ ಅವರನ್ನು ಸೇರಿಸಬೇಕು ಅಂತ ಹಲವಾರು ವರ್ಷಗಳ ಮನವಿ ಮತ್ತು ನಮ್ಮ ಮುಖಾಂತರ ರಾಜ್ಯಪಾಲರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡ್ತಾ ವಿನಂತಿಯನ್ನು ನಮಗೆ ಕೇಳುತ್ತಿದ್ದಾರೆ. ಈಗಾಗಲೇ ಅವರ ಜೊತೆ ಸಂಪರ್ಕ ಮಾಡಿರುವುದರಲ್ಲಿ ನಮಗೆ ತಿಳಿದುಕೊಂಡಿರುವುದೇನೆಂದರೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ರೆಕಮೆಂಡೇಷನ್ ಜೊತೆ ಅದು ಕೇಂದ್ರ ಸರ್ಕಾರದ ಅಂತಿಮ ತೀರ್ಮಾನಕ್ಕಾಗಿ ಓದಿದೆ ಮತ್ತು ತಿಳಿದು ಬಂದಿದೆ. ಅವರಿಗೆ
ಅದರಿಂದ ಈ ಒಂದು ಇದು ಏನಿದೆ ಇದನ್ನು ನಾವು ಖಂಡಿತವಾಗಿ ಇಮಿಡಿಯೇಟ್ಲಿ ಇದನ್ನು ಕಳಿಸ್ಕೊಬೋದು. ಮತ್ತೆ ಇಲ್ಲಿ ಯಾವ ಹಂತದಲ್ಲಿ ಇರೋದನ್ನು ಕೂಡ ತಿಳಿದುಕೊಂಡು ಮಾಹಿತಿಯನ್ನು ಕೂಡ ಗ್ರಾಮಗಳು ಮೂಲಭೂತ ಸೌಕರ್ಯಗಳು ತುಂಬ ಕಡಿಮೆ ಇದೆ. ಅದನ್ನು ವೀಕ್ಷಿಸಿ ಅವರ ಇವತ್ತು ವಾಸಿಸುವಂತ ಜಾಗದಲ್ಲಿ ಮೂಲಭೂತ ಸೌಕರ್ಯಗಳು ಆದೇಶ ಅದು ಪಂಚಾಯತ್ ಕೆಳಗಡೆಯಿಂದ ಯಾವುದೇ ರೀತಿ ಆದ್ಯತೆ ಮೇಲೆ ತಗೊಂಡಿದೆ. ಇದು ಬಹುಶಃ ಬುಡಕಟ್ಟು ಜನಾಂಗ ಸೇರಿಸುವಂಥ ಒಂದು ಇದು ಆದರೆ ಒಂದು ವೈಯಕ್ತಿಕ ಬಳಗಲ ಜೊತೆ ಸಾಮೂಹಿಕವಾಗಿಯೂ ಕೂಡ ನಮ್ಮ ಎಸ್ ಸಿ ಬಿ ಪಿ ಎಸ್ ಪಿ ಕೆಳಗಡೆ ಬರುವಂಥ ಹಲವಾರು ರೀತಿಯಲ್ಲಿ ಅವರಿಗೆ ಅನುಕೂಲ ಸಿಗಬೇಕು ಸಾಧ್ಯ ಆಗುತ್ತೆ. ಸೊ ಆ ರೀತಿಯಲ್ಲೂ ಕೂಡ ಇದು ಒಂದು ಅನುಕೂಲ ಆಗುತ್ತೆ. ಖಂಡಿತವಾಗಿ ಧನ್ಯವಾದಗಳು. ಮಾಡ್ಕೊಡಿ ಸರಿ ಸರಿ ಓಕೆ ಥ್ಯಾಂಕ್ ಯು.